ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ನಮಸ್ಕಾರ ನಾವೀಗ ಬ್ರಹ್ಮವೈವರ್ತ ಮಹಾಪುರಾಣದ ಶ್ರೀಕೃಷ್ಣ ಜನ್ಮಖಂಡದಲ್ಲಿ ಮೂವತ್ತ ಐದನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ ಹಿಂದಿನ ಅಧ್ಯಾಯಗಳಲ್ಲಿ ಬ್ರಹ್ಮನನ್ನು ಚತುರ್ಮುಖ ಬ್ರಹ್ಮನನ್ನು ಕಂಡು ಮೋಹಿಸಿದಂತಹ ಮೋಹಿನಿಯು ಆತನ ಬಳಿಗೆ ಬಂದು ಆತನನ್ನು ತನ್ನ ಕಾಮದಿಂದ ತನ್ನ ಲಾವಣ್ಯದಿಂದ ಆಕರ್ಷಿಸಲು ಪ್ರಯತ್ನಿಸುತ್ತಾಳೆ ಆದರೂ ಬ್ರಹ್ಮನು ವಶವಾಗದಿರುವ ಸಮಯದಲ್ಲಿಯೇ ಅಲ್ಲಿಗೆ ಮುನಿಗಳೂ ಬಂದಾಗ ಲಜ್ಜಿತಲಾಗಿ ಆತನ ಪದತಲದಲ್ಲಿ ಕುಳಿತುಕೊಳ್ಳುತ್ತಾಳೆ ನಂತರ ಎಲ್ಲರಿಂದ ಅಪಹಾಸ್ಯಕ್ಕೊಳಗಾದಂತಹ ಮೋಹಿನಿಯು ಕ್ರೋಧದಿಂದ ಬ್ರಹ್ಮನು ಪೂಜಾರಹಿತನಾಗುವಂತೆ ಶಾಪವನ್ನು ಕೊಟ್ಟು ತಾನು ಮನ್ಮಥನ ಕಾಮಲೋಕಕ್ಕೆ ಹೊರಟು ಹೋಗುತ್ತಾಳೆ ತನಗೆ ಶಾಪವು ಉಂಟಾದುದನ್ನು ಕಂಡು ಆ ವಿಷಾದದಿಂದ ಬ್ರಹ್ಮನು ಮುನಿಗಳ ಸೂಚನೆಯಂತೆಯೇ ಶ್ರೀಮನ್ನಾರಾಯಣನ ಮರೆ ಹೋಗುತ್ತಾನೆ ಆಗ ದೇವೇಷೆಯಾದಂತಹ ಮೋಹಿನಿಯು ಎಲ್ಲರಿಗೂ ಲಭ್ಯವಾಗಿದ್ದು ಆಕೆಯೇ ಸ್ವತಃ ಬಂದಾಗ ಆತ ಆಕೆಯೇ ಸ್ವತಃ ಕಾಮವನ್ನು ಬಯಸಿ ಬಂದಾಗ ತಿರಸ್ಕರಿಸಿದ್ದು ಬ್ರಹ್ಮನದೇ ತಪ್ಪೆಂದು ಹೇಳಿ ಶ್ರೀಕೃಷ್ಣ ಪರಮಾತ್ಮನ ರೂಪಯ ರೂಪಧಾರಿಯಾದಂತಹ ನಾರಾ ಶ್ರೀಮನ್ನಾರಾಯಣನು ಇತರ ಲೋಕಗಳ ಬ್ರಹ್ಮರನ್ನು ತೋರಿಸಿ ಬ್ರಹ್ಮನ ದರ್ಪವನ್ನು ಭಂಗ ಮಾಡುತ್ತಾನೆ ತದನಂತರದಲ್ಲಿ ಬ್ರಹ್ಮನ ಶಾಪಕ್ಕೆ ವಿಮೋಚನೆಯನ್ನು ಸೂಚಿಸಬೇಕೆಂಬ ಸಂದರ್ಭದಲ್ಲಿಯೇ ರುದ್ರನು ಅಲ್ಲಿಗೆ ಬಂದು ತನ್ನ ವೀಣೆಯಿಂದ ಹರಿಯನ್ನು ಕುರಿತು ಗಾನವನ್ನು ಮಾಡುತ್ತಾನೆ ಆ ಗಾನವನ್ನು ಕೇಳುತ್ತಲೇ ಸ್ವತಃ ರುದ್ರನೂ ಸೇರಿದಂತೆ ಎಲ್ಲ ಎಲ್ಲ ದೇವಾನು ದೇವತೆಗಳು ಋಷಿ ಮುನಿಗಳು ಕೂಡ ದ್ರವ ರೂಪವನ್ನು ತಾಳುತ್ತಾರೆ ಆ ದ್ರವವೇ ದೇವಗಂಗೆಯಂತೆ ಹರಿದು ಮಂದಾಕಿನಿ ನದಿ ಎನಿಸಿಕೊಳ್ಳುತ್ತದೆ ಮುಂದೆ ಇದೇ ಮಂದಾಕಿನಿ ನದಿಯೇ ಭೂಲೋಕಕ್ಕೆ ಭಗೀರಥನ ಪ್ರಯತ್ನದಿಂದಾಗಿ ಹರಿದು ಬಂದು ಭೂಲೋಕದಲ್ಲಿ ಅಲಕನಂದ ಎಂಬ ಹೆಸರಿನಿಂದ ಹರಿದು ತದನಂತರ ಪಾತಾಳ ಲೋಕದಲ್ಲಿಯೂ ಹರಿದು ತ್ರಿಪಥಗ ಎಂದರೆ ಮೂರು ಲೋಕಗಳಲ್ಲಿಯೂ ಹರಿಯುವವಳು ಎಂಬ ಅಭಿದಾನವನ್ನು ಪಡೆಯುತ್ತಾಳೆ ಈ ಕಥೆಯನ್ನು ಶ್ರೀಕೃಷ್ಣ ಪರಮಾತ್ಮನು ರಾಧಿಕೆಗೆ ಹೇಳುತ್ತಾ ಮುಂದುವರಿಸುತ್ತಿರುವನು ಶ್ರೀಮನ್ನಾರಾಯಣನು ಬ್ರಹ್ಮನನ್ನು ಕುರಿತು ಪುನಃ ಕರುಣೆಯಿಂದ ಹೇಳಿದನು ಆ ಗಂಗೆಯನ್ನು ನೋಡಿ ಎಲ್ಲರೂ ನನ್ನ ಮಾಯೆ ಎಂದು ತಿಳಿದರು ಶ್ರೀಮನ್ನಾರಾಯಣನು ಹೇಳುತ್ತಾನೆ ಎಲೈ ಚತುರ್ಮುಖನೇ ಏಳು ಹಿಂತಿರುಗು ನಿನಗೆ ಮಂಗಳವಾಗುವುದು ಶಾಪಗ್ರಸ್ತನಾದ ನೀನು ಆ ಗಂಗೆಯಲ್ಲಿ ಸ್ನಾನ ಮಾಡಿ ನನ್ನ ಆಜ್ಞೆಯಂತೆ ಪವಿತ್ರನಾಗು ಎಲೈ ಮುನಿಯೇ ನೀನು ಸತ್ಯವಾಗಿಯೂ ಸ್ವತಃ ಪರಿಪೂತನಾಗಿರುವುದರಿಂದ ವೈಷ್ಣವೋತ್ತಮನಾದ ನಿನ್ನ ಸ್ಪರ್ಶವನ್ನು ಸಕಲ ಪುಣ್ಯತೀರ್ಥಗಳು ಸರ್ವದಾ ಬಯಸುವವು ಆದರೂ ಪ್ರಕೃತಿ ಸ್ವರೂಪಿಣಿಯಾದ ಸ್ತ್ರೀಯನ್ನು ಅವಹೇಳನ ಮಾಡಿ ಶಾಪಗ್ರಸ್ತನಾಗಿರುವ ನೀನು ಈಗ ಶಾಪವಿಮುಕ್ತನಾಗಬೇಕಾಗಿದೆ ಅಹಂಕಾರವು ಎಲ್ಲ ಪಾ ಎಲ್ಲರ ಪಾಪ ಕಾರ್ಯಗಳಿಗೆ ಮೂಲವೂ ಅಮಂಗಳಕರವೂ ಆಗಿದೆ ನೀನು ಜಾಗೃತೆಯಾಗಿ ಸರ್ವಶ್ರೇಷ್ಠವು ನನ್ನ ಆವಾಸ ಸ್ಥಾನವೂ ಆದ ಗೋಲೋಕಕ್ಕೆ ಹೋಗು ಅಲ್ಲಿ ಪ್ರಕೃತಿಯಂಶ ಸಂಭೂತಳು ಮಂಗಳಕರಳು ಆದ ಭಾರತಿಯನ್ನು ನೋಡುವೆ ಎಲೈ ಕಲ್ಯಾಣ ರೂಪನೆ ಸೃಷ್ಟಿಗೆ ಬೀಜ ರೂಪಿಣಿಯಾದ ಪ್ರಕೃತಿಯನ್ನು ಭಕ್ತಿಯಿಂದ ಭಜಿಸು ನೀನು ಕಲ್ಪಾಂತರದವರೆಗೂ ತಪಸ್ಸು ಮಾಡಿರುತ್ತೀಯೇ ಏಷ್ಯೆಯಾದ ಮೋಹಿನಿಯ ಶಾಪದಿಂದ ಯಾರೂ ನಿನ್ನ ಮಂತ್ರೋಪದೇಶವನ್ನು ಸ್ವೀಕರಿಸುವುದಿಲ್ಲ ಇತರ ದೇವತೆಗಳಿಗೆಲ್ಲ ಪೂಜೆಯಾದರೂ ನಿನ್ನನ್ನು ಯಾರೂ ಪೂಜಿಸುವುದಿಲ್ಲ ಜಗತ್ ಸೃಷ್ಟಿಕರ್ತನಾದ ನೀನು ಆತ್ಮಾರಾಮನಾದುದರಿಂದ ಸ್ತ್ರೀ ಪುರುಷ ರೂಪಗಳಲ್ಲೆಲ್ಲ ಇದ್ದುಕೊಂಡು ಎಲ್ಲ ದೇಹಗಳಲ್ಲಿಯೂ ಸಕಲರ ಪೂಜೆಯನ್ನು ಕೈಗೊಳ್ಳುವೆ ಎಂದು ನಾರಾಯಣ ಶ್ರೀ ನಾರಾಯಣನು ಅನುಗ್ರಹಿಸಿದನು ಆಗ ಜಗದ್ಗುರುವಾದ ಬ್ರಹ್ಮನು ನಾರಾಯಣನ ಆಜ್ಞೆಯಂತೆಯೇ ಜಾಕ್ನವಿಯ ಜಲದಲ್ಲಿ ಸ್ನಾನ ಮಾಡಿ ನನಗೆ ಅಂದರೆ ನಾರಾಯಣನಿಗೆ ನಮಸ್ಕರಿಸಿ ಜಾಗ್ರತೆ ಗೋಲೋಕಕ್ಕೆ ತೆರಳಿದನು ಅನಂತರ ಅಲ್ಲಿಗೆ ಬಂದಿದ್ದ ಮುನಿಗಳು ಮತ್ತು ದೇವತೆಗಳೆಲ್ಲರೂ ನಿರ್ಮಲವಾದಂತಹ ಶ್ರೀ ಕೃಷ್ಣ ಪರಮಾತ್ಮನ ಕೀರ್ತಿಯನ್ನು ಗಾನ ಮಾಡುತ್ತಾ ತಮ್ಮ ತಮ್ಮ ಮಂದಿರಕ್ಕೆ ಹಿಂತಿರುಗಿದರು ಇತ್ತ ಬ್ರಹ್ಮನಾದರೂ ಗೋಲೋಕಕ್ಕೆ ಬಂದು ನನ್ನ ಮುಖಕಮಲದಿಂದ ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಮುಖಕಮಲದಿಂದ ಆವಿರ್ಭೂತಳು ಸಕಲ ವಿದ್ಯಾಧಿದೇವತೆಯೂ ಆದ ಭಾರತಿಯನ್ನು ದರ್ಶನ ಮಾಡಿದನು ವಾಗೀಶ್ವರಿಯನ್ನು ಕಂಡು ಬ್ರಹ್ಮನು ಬಹಳ ಸಂತೋಷಗೊಂಡನು ಮತ್ತು ಮನ್ಮಥಾಸ್ತ್ರಗಳ ವ್ಯಾಪಾರದ ಮಹಿಮೆಯು ಅಸದಳವೆಂದು ಆಕೆ ಮುಂದೆ ಒಪ್ಪಿಕೊಂಡನು ಕೂಡಲೇ ವಾಗೀಶ್ವರಿಯು ಮೋಹಿನಿಯ ದೇಹದಲ್ಲಿ ಸೇರಿಕೊಂಡಳು ಅಲ್ಲಿಂದ ಬಂದು ನನಗೆ ನಮಸ್ಕರಿಸಿ ತ್ರಿಲೋಕ ಮೋಹಿನಿಯಾದ ಮೋಹಿನಿಯ ಸಮೀಪಕ್ಕೆ ಹೋಗಿ ಭಗವಾನ್ ಬ್ರಹ್ಮನು ನಿರ್ಜನ ಪ್ರದೇಶದಲ್ಲಿ ಆಕೆಯೊಡನೆ ರತಿ ಕ್ರೀಡೆಯಾಡಿದನು ಈ ರೀತಿಯಾಗಿ ಚಿರಕಾಲ ರತಿ ಸುಖವನ್ನು ಅನುಭವಿಸಿ ಬ್ರಹ್ಮನು ವಿಶ್ರಾಂತಿಗೊಂಡನು ಮತ್ತು ಮೋಹಿನಿಯನ್ನು ಕುರಿತು ನೀನು ಸತ್ಕರ್ಮಗಳ ಫಲದಿಂದ ವಾಗ್ದೇವತೆಯಾಗಿರುವೆ ಕೆಲವು ಸ್ತ್ರೀಯರು ತಮ್ಮ ಸತ್ಕರ್ಮಗಳ ಫಲದಿಂದ ಪೂಜ್ಯರು ಸ್ಥಿರ ಯೌವನವತಿಯರು ಆಗುವರು ಕೆಲವು ಸುಂದರಿಯೇ ನಿನ್ನ ಕರ್ಮಕ್ಕೆ ಉಚಿತನಾದಂತಹ ಒಬ್ಬ ಯುವಕನನ್ನು ನೋಡಿಕು ಕಾಮಕಲಾ ಚತುರೆಯಾದ ಯುವತಿಗೆ ಕಾಮಕಲಾ ಚತುರನಾದ ಯುವಕರೊಡನೆ ಸಮಾಗಮವಾದರೆ ಚೆನ್ನಾಗಿರುತ್ತದೆ ನಾನಾದರೂ ಜರಾಪೀಡಿತ ಅಂದ್ರೆ ವೃದ್ಧಾಪ್ಯದಿಂದ ಪೀಡಿತನಾಗಿರುವವನು ತಪಸ್ವಿಯು ಬ್ರಾಹ್ಮಣನು ಮೇಲಾಗಿ ವಿಷ್ಣು ಭಕ್ತನು ಅಸ್ವತಂತ್ರನೂ ಪರಾಧೀನನು ಆದ ನನಗೆ ವೇಷ್ಯರಲ್ಲಿ ಹೇಗೆ ರತಿ ಉಂಟಾದೀತು ಹೀಗೆ ಹೇಳಿ ತನ್ನ ಮಂದಿರವಾದ ಬ್ರಹ್ಮಲೋಕಕ್ಕೆ ಹಿಂತಿರುಗಿ ಬಂದನು ಇತ್ತ ಬ್ರಹ್ಮಲೋಕದಲ್ಲಿ ಇದ್ದವರೆಲ್ಲರೂ ಕುತೂಹಲಾನ್ವಿತನಾಗಿ ಅತಿ ಸುಂದರಳು ಮನೋಹರಳು ಶುಭ್ರವರ್ಣಳು ಸ್ಮಿತವದನೆಯು ಆದ ಸರಸ್ವತಿ ದೇವಿಯನ್ನು ನೋಡಿದರು ಆ ದೇವಿಯ ಮುಖವು ಶರಶ್ಚಂದ್ರನಂತೆ ರಮ್ಯವಾಗಿಯೂ ಕಣ್ಣುಗಳು ಶರದೃತುವಿನ ತಾವರೆಯಂತೆ ವಿಶಾಲವಾಗಿಯೂ ತುಟಿಗಳು ಪಕ್ವವಾದ ತೊಂಡೆ ಹಣ್ಣುಗಳಂತೆ ಕೆಂಪಾಗಿಯೂ ಮೃದುವಾಗಿಯೂ ಇದ್ದವು ಮುತ್ತಿನ ಸಾಲುಗಳನ್ನು ಹಾಸ್ಯ ಮಾಡುವಂತಿರುವ ಹಲ್ಲಿನ ಸಾಲುಗಳಿಂದ ಮನೋಹರಳಾದ ಆ ದೇವಿಯು ರತ್ನದ ಭುಜಕೀರ್ತಿ ಹೊಳೆ ಮತ್ತು ನೂಪುರಗಳಿಂದ ಶೋಭಿಸುತ್ತಿದ್ದಳು ಆಕೆಯ ಎರಡು ಕಿವಿಗಳು ರತ್ನಕುಂಡಲಗಳಿಂದಲೂ ವಕ್ಷಸ್ಥಳವು ದಿವ್ಯವಾದ ರತ್ನಹಾರದಿಂದಲೂ ವಿರಾಜಿಸುತ್ತಿದ್ದವು ಅಗ್ನಿಯಂತೆ ಪರಿಶುದ್ಧವಾದ ಅಂಕುಶವನ್ನು ಧರಿಸಿರುವ ನವಯೌವನವತಿಯಾದ ಆ ದೇವಿಯು ಪರಿಪುಷ್ಟವಾದ ಶ್ರೋಣಿಬಿಂಬಗಳಿಂದಲೂ ಸ್ತನದ್ವಯಗಳಿಂದಲೂ ಶೋಭಿಸುತ್ತಿದ್ದಳು ವೀಣಾ ಪುಸ್ತಕಪಾಣಿಯೋ ವ್ಯಾಖ್ಯಾಮದ್ರಾಧರಳು ಆದ ಆ ದೇವಿಯನ್ನು ನೋಡಿ ಸಕಲ ದೇವತೆಗಳು ವಂದಿಸಿ ಪರಮ ಮಂಗಳ ಕಾರ್ಯಗಳನ್ನು ಮಾಡಿದರು ಬ್ರಹ್ಮನನ್ನು ಭಾರತೀ ದೇವಿಯನ್ನು ಸಹ ಸಂತೋಷದಿಂದ ನಗರಕ್ಕೆ ಪ್ರವೇಶ ಮಾಡಿಸಿದರು ಬ್ರಹ್ಮನು ಅವಳೊಡನೆ ಹಗಲು ರಾತ್ರಿ ರತಿಕ್ರೀಡೆಯಾಡಿದನು ಸಂತೋಷ ಭರಿತನಾಗಿ ನಿರಂತರವಾಗಿ ಸುಖ ಸಂಭೋಗದಲ್ಲಿ ನಿರತನಾದನು ಸಕಲ ಪುರಾಣಗಳಲ್ಲೂ ಗೂಢವಾದಂತಹ ಈ ವಿಷಯವನ್ನು ತಿಳಿಸಿಯಾಯಿತು ಪುನಃ ಏನನ್ನು ಕೇಳಲು ನೀನು ಬಯಸುವೆ ಶ್ರೀ ಆಗ ನಾರಾಯಣನು ಶ್ರೀ ಆಗ ನಾರಾಯಣನು ಅಂದ್ರೆ ನಾರಾಯಣ ಮಹರ್ಷಿಗಳು ಈ ಕಥೆಯನ್ನು ಹೇಳುತ್ತಿರುವಂತಹ ನಾರಾಯಣ ಮಹರ್ಷಿಗಳು ಕಥೆಯನ್ನು ಮುಂದುವರಿಸುತ್ತಾರೆ ಪ್ರಾಣೇಶ್ವರನ ಮಾತನ್ನು ಕೇಳಿ ಪರಮೇಶ್ವರಿಯಾದ ರಾಧಾದೇವಿಯು ನಸುನಕ್ಕು ಕುತೂಹಲದಿಂದ ಕೂಡಿದವಳಾಗಿ ತನ್ನ ಮನೋಭಿಲಾಷೆಯನ್ನು ಈ ರೀತಿಯಾಗಿ ಪ್ರಕಟಿಸಿದಳು ಆಗ ರಾಧಿಕೆಯು ಹೇಳುತ್ತಾಳೆ ಎಲ್ಲರ ಕರ್ಮಗಳಿಗೂ ಫಲವನ್ನು ಕೊಡತಕ್ಕಂತಹ ಬ್ರಹ್ಮನು ಕರ್ಮಕ್ಷೇತ್ರದಲ್ಲಿದ್ದುಕೊಂಡು ತಾನಾಗಿ ಒಲಿದು ಬಂದ ವೇಷ್ಯನ್ನು ಸ್ವೀಕರಿಸದೆ ಏಕೆ ತಿರಸ್ಕರಿಸಿದನು ತಾನಾಗಿ ಒಲಿದು ಬಂದ ಹೆಂಗಸನ್ನು ತ್ಯಾಗ ಮಾಡುವುದು ಮಹಾಪಾಪವಲ್ಲವೇ ಇದನ್ನು ತಿಳಿದೂ ಜಗತ್ ಸೃಷ್ಟಿಕರ್ತನಾದ ಬ್ರಹ್ಮನು ಮೋಹಿನಿಯನ್ನು ಹೇಗೆ ತ್ಯಾಗ ಮಾಡಿದನು ಈ ರೀತಿಯಾದ ರಾಧಾದೇವಿಯ ಪ್ರಶ್ನೆಯನ್ನು ಕೇಳಿ ಮಧುಸೂದನಾದ ಶ್ರೀಕೃಷ್ಣನು ನಸುನಕ್ಕು ಶ್ರೀ ರಾಧಾಪರಮೇಶ್ವರಿಯನ್ನು ಕುರಿತು ಆತ್ಮಕಲ್ಪದಲ್ಲಿ ನಡೆದ ಬ್ರಹ್ಮನ ವೃತ್ತಾಂತವನ್ನು ಹೇಳಲು ಉಪಕ್ರಮಿಸಿದನು ಆಗ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ ಕೆಲವು ಕಾಂತೆಯೇ ನಿನಗಿಷ್ಟವಾದ ಪುರಾತನ ವೃತ್ತಾಂತವನ್ನು ಹೇಳುವೆನು ಕೇಳು ಮಹಾತ್ಮರಿಂದ ನಿಂದಿತವಾದಂತಹ ಈ ವೃತ್ತಾಂತವು ಅತ್ಯಂತ ಗೋಪ್ಯವಾದುದರಿಂದ ಯಾರಿಗೂ ಹೇಳಬಾರದು ಒಮ್ಮೆ ಬ್ರಹ್ಮದೇವನು ಪ್ರಜೆಗಳನ್ನು ಸೃಷ್ಟಿ ಮಾಡುವಂತೆ ನನ್ನಿಂದ ಪ್ರೇರಿತನಾಗಿ ಬ್ರಹ್ಮ ತೇಜಸ್ಸಿನಿಂದ ಪ್ರಜ್ವಲಿಸುವ ಹಾಲ ಕೆಲವು ಮಾನಸ ಪುತ್ರರನ್ನು ಸೃಷ್ಟಿ ಮಾಡಿದನು ಸನಕ ಸನಂದನರನ್ನು ಶ್ರೇಷ್ಠನಾದ ಸನಾತನನನ್ನು ಸನತ್ ಕುಮಾರ ಓಡು ಕವಿ ಪಂಚಶಿಖ ಮತ್ತು ವಿಭುವನ್ನು ಹಸಿತ ಕಪಿಲ ಮತ್ತು ಸಿದ್ಧನನ್ನು ನನ್ನ ಕಲೆಯಿಂದ ಬೆಳಗುವ ಅನೇಕ ಸಿದ್ಧಪುರುಷರನ್ನು ಬ್ರಹ್ಮನು ಮನಸ್ಸಿನಿಂದಲೇ ಸೃಷ್ಟಿ ಮಾಡಿ ಐದು ವರ್ಷ ವಯಸ್ಸಿನವರು ನಗ್ನರು ಅಂದರೆ ಬೆತ್ತಲೆಯಾಗಿರುವವರು ಆದಂತಹ ಆ ಪುತ್ರರನ್ನು ಕುರಿತು ಸೃಷ್ಟಿಯನ್ನು ಮುಂದುವರಿಸುವಂತೆ ಹೇಳಿದನು ಪ್ರಜೆಗಳನ್ನು ಸೃಷ್ಟಿ ಮಾಡಲು ಪ್ರೇರೇಪಿಸಿದ ತಮ್ಮ ತಂದೆಯನ್ನು ಆ ಸನಕಾದಿಗಳು ಧಿಕ್ಕರಿಸಿ ನನ್ನ ಧ್ಯಾನಗಳಲ್ಲಿ ನಿರತರಾಗಿ ಜಾಗ್ರತೆ ತಪಸ್ಸಿಗೆ ಹೊರಟು ಹೋದರು ಆಗ ಕುಪಿತನಾದ ಬ್ರಹ್ಮದೇವನು ಪುನಃ ಸೃಷ್ಟಿಗೆ ತೊಡಗಿ ಏಕಾದಶ ರುದ್ರರನ್ನು ಸೃಷ್ಟಿ ಮಾಡಿದನು ಭಯಂಕರ ಸ್ವರೂಪಿಗಳಾದ ಆ ರುದ್ರರು ಅಳಿಯಲ್ಲಿ ಜನಿಸಿದರು ಅವರಿಗೂ ಸೃಷ್ಟಿಕಾರ್ಯವನ್ನು ನಿಯಮಿಸಿ ಪರಮ ಯೋಗಿಯು ಸ್ವಾತ್ಮಾರಾಮನು ಆದ ಬ್ರಹ್ಮನು ಯೋಗ ಬಲದಿಂದ ನನ್ನನ್ನು ಧ್ಯಾನಿಸಿ ನಾನ್ ತನ್ನ ಶರೀರದಿಂದಲೇ ಪುನಃ ಮುಂದೆ ಹೇಳುವಂತಹ ಈ ಮಾನಸ ಪುತ್ರರನ್ನು ಸೃಷ್ಟಿ ಮಾಡಿದನು ವಸಿಷ್ಠ ಕುಲಹ ರತು ಅಂಗೀರಸ ಮೃಗು ಪತ್ರಿ ಪುಲಸ್ತ್ಯ ವೃಕ್ಷ ಕರ್ದಮ ಮರೀಚಿ ಎಂಬ ಹತ್ತು ಜನ ಮಾನಸ ಪುತ್ರರನ್ನು ಸೃಷ್ಟಿ ಮಾಡಿ ಅವರನ್ನು ಪ್ರಜಾಸೃಷ್ಟಿಯ ಕಾರ್ಯದಲ್ಲಿ ನಿಯಮಿಸಿ ಪ್ರಹೃಷ್ಟಾಂತರಂಗನಾಗಿ ಮತ್ತೊಬ್ಬ ಯುವಕನನ್ನು ಕನ್ಯೆಯನ್ನು ಸಹ ಸೃಷ್ಟಿ ಮಾಡಿದನು ಕಾಮಿಯಾದ ಕೃಷ್ಣನ ಅಂಶದಿಂದ ಜನಿಸಿದ ಆ ಪುತ್ರನು ಕಾಮದೇವನೆನಿಸಿಕೊಂಡನು ಸುಮಾರು ಹದಿನಾರು ವರ್ಷದ ಪ್ರಾಯವುಳ್ಳ ಆ ಕನ್ಯೆಯು ಸಹ ರತ್ನಾಲಂಕಾರಗಳಿಂದ ಶೋಭಿಸುತ್ತಿದ್ದಳು ಅನಂತರ ಬ್ರಹ್ಮನು ತನ್ನ ಮುಂದೆ ನಿಂತಿರುವ ತೇಜಸ್ವಿಯು ನನ್ನ ಕಲೆಯಿಂದ ಜನಿಸಿದವನು ಸ್ವಾತ್ಮಾರಾಮನು ಸುಂದರನು ಅತಿಹತ ಪರಾಕ್ರಮಿಯೂ ಆದ ಕಾಮದೇವನನ್ನು ಕುರಿತು ಈ ರೀತಿಯಾಗಿ ಹೇಳುತ್ತಾನೆ ಸ್ತ್ರೀ ಪುರುಷರಲ್ಲಿ ರತಿಕ್ರೀಡಾ ಸುಖವನ್ನು ಉಂಟು ಮಾಡಲೋಸುಗ ನೀನು ಸಂತೋಷದಿಂದ ಸೃಷ್ಟಿ ಮಾಡಲ್ಪಟ್ಟಿದ್ದೀಯೇ ಯೋಗಶಕ್ತಿಯಿಂದ ಎಲ್ಲರ ಹೃದಯದಲ್ಲೂ ನೀನು ಅಧಿಷ್ಠಾನವನ್ನು ಹೊಂದಿವೆ ಸಕಲರಿಗೂ ಸಮೋಹವು ಸಮುದ್ವೇಗಕರವು ಸ್ತಂಭನಕಾರಕವು ಉನ್ಮಾದಕಾರಕವೂ ದಾಹದಿಂದ ಚೇತನ ಹಾರಕವೋ ಆದ ಈ ಬಾಣಗಳನ್ನು ನನ್ನಿಂದ ಸ್ವೀಕರಿಸಿ ಎಲ್ಲರನ್ನೂ ಸಮೋಹಗೊಳಿಸು ಎಲೈವತ್ಸನೆ ನನ್ನ ವರದಿಂದ ನೀನು ಎಲ್ಲೆಲ್ಲಿಯೂ ಅಪ್ರತಿಹತ ಪರಾಕ್ರಮವುಳ್ಳುಮನಾಗು ಈ ರೀತಿಯಾಗಿ ವಿಧಾತನು ತನ್ನ ಪುತ್ರನಾದ ಕಾಮದೇವನಿಗೆ ಪಂಚ ಬಾಣಗಳನ್ನು ಕೊಟ್ಟು ಆಶೀರ್ವದಿಸುವುದಲ್ಲದೆ ತನ್ನ ಪುತ್ರಿಯನ್ನು ಸಹ ನೋಡಿ ವರವನ್ನು ಅನುಗ್ರಹಿಸಲು ಉದ್ಯುಕ್ತನಾದನು ಇಷ್ಟರೊಳಗೆ ಮನ್ಮಥನು ಮನಸ್ಸಿನೊಳಗೆ ಪರ್ಯಾಲೋಚನೆ ಮಾಡಿ ತನ್ನ ಶಸ್ತ್ರ ಸಾಮರ್ಥ್ಯವನ್ನು ಪರೀಕ್ಷಿಸಲು ಸುಗ ಬ್ರಹ್ಮನ ಮೇಲೆಯೇ ಆ ಬಾಣಗಳನ್ನು ಪ್ರಯೋಗ ಮಾಡಿದನು ಮಂತ್ರ ಪೂತವೂ ಅಪ್ರತಿಹತವೂ ಆದ ಮನ್ಮಥ ಬಾಣದಿಂದ ಹತನಾದ ಮಹಾಯೋಗಿಯಾದ ಬ್ರಹ್ಮನು ಹತಚೇತನಾಗಿ ಮೂಛಾಕ್ರಾಂತನಾದನು ಕ್ಷಣಕಾಲದಲ್ಲಿಯೇ ಚೇತನವನ್ನು ಹೊಂದಿ ತನ್ನ ಮುಂದಿರುವ ಸುಂದರಿಯಾದ ಕನ್ನಿಕೆಯನ್ನು ನೋಡಿ ಅವಳೊಡನೆ ಸುಖ ಸಂಭೋಗವನ್ನು ಬಯಸಲು ಆ ಕನ್ನಿಕೆಯು ಹೆದರಿ ಓಡಿ ಹೋದಳು ಹತಚೇತನನಾಗಿ ತನ್ನ ಬೆನ್ನು ಹಿಂದೆಯೇ ಅಟ್ಟಿಸಿಕೊಂಡು ಬರುತ್ತಿದ್ದ ತನ್ನ ತಂದೆಯನ್ನು ನೋಡಿ ಆ ಕನ್ನಿಕೆಯು ತಪಸ್ವಿಗಳಾದ ತನ್ನ ಸಹೋದರನ ಮರೆಹೊಕ್ಕಳು ಅವರು ತಮ್ಮ ಸಹೋದರಿಯನ್ನು ಹತ್ತಿರ ಕುಳ್ಳಿರಿಸಿಕೊಂಡು ತಂದೆಯ ವಿಷಯದಲ್ಲಿ ಕುಪಿತರಾಗಿ ಹಿತವೂ ಸತ್ಯವೂ ವೇದೋಕ್ತವೂ ಆದ ಪರಮ ನೀತಿಯ ವಾಕ್ಯಗಳನ್ನು ತಂದೆಗೆ ಹೇಳಿದರು ಋಷಿಗಳು ಹೇಳುತ್ತಾರೆ ಎಲೈ ತಂದೆಯೇ ನೀನು ಜಗತ್ ಸೃಷ್ಟಿಕರ್ತನೆಸಿಕೊಂಡು ಎಲ್ಲರಿಂದಲೂ ನಿಂದಿತವಾದ ಈ ನೀತಿ ಕರ್ಮವನ್ನು ಆಚರಿಸಲು ತೊಡಗಿರುವೆಯಲ್ಲ ಇದು ನಿನಗುಚಿತವೇ ಯಾರು ಎಲ್ಲ ಕಡೆಯಲ್ಲೂ ಜಿತೇಂದ್ರಿಯರಾಗಿ ಪೂಜೆಣಿಸಿಕೊಂಡಿರುವರು ಅಂತಹ ಸತ್ಪುರುಷರು ಪರಸ್ತ್ರೀಯರನ್ನು ಸಹ ಸರ್ವದಾ ತಮ್ಮ ಮಗಳಂತೆಯೇ ಭಾವಿಸುತ್ತಾರೆ ಹೀಗಿರುವಾಗ ನೀನು ಸ್ವತಃ ವೇದಕರ್ತವಾಗಿ ನಿನ್ನಲ್ಲಿ ಜನಿಸಿದ ಕನ್ಯೆಯೊಡನೆಯೇ ಸಂಭೋಗಿಸಲು ಇಚ್ಛಿಸುವೆಯಲ್ಲ ಕನ್ಯೆಯೂ ಸಹ ಮಾತ್ರ ಸಮಾನಳೆಂದು ಶ್ರುತಿಯಲ್ಲಿ ಪ್ರತಿಪಾದಿಸಿಲ್ಲವೆ ಗುರುಪತ್ನಿಯೂ ರಾಜಪತ್ನಿಯು ವಿಪ್ ಪತ್ನಿಯು ಸಹೋದರ ಮತ್ತು ಸುತನ ಪತ್ನಿಯು ಮಿತ್ರನ ಪತ್ನಿಯರು ಅವನ ತಾಯಿಯೂ ಸಹ ಎಲ್ಲರಿಗೂ ತಾಯಿಗೆ ಸಮಾನರೆನಿಸುವರು ತಂದೆ ತಾಯಿಯರ ತಾಯಿಯು ಸಹೋದರನ ಪತ್ನಿಯು ಅತ್ತೆ ಅಂದರೆ ಹೆಂಡತಿಯ ತಾಯಿಯು ತನ್ನ ಮಕ್ ಹೆಣ್ಣು ಮಕ್ಕಳು ತಾಯಿ ಮತ್ತು ಆಕೆಯ ಸವತಿಯು ಸಹೋದರಿಯೂ ಕೂಡ ತಾಯಿಗೆ ಸಮಾನರಾಗುತ್ತಾರೆ ತನಗೆ ಅಭಿಮತವಾದ ದೇವಪತ್ನಿಯು ಅನ್ನದಾತೆಯು ದಾದಿಯು ಗರ್ಭದಲ್ಲಿ ಧರಿಸಿದವಳು ಭಯದಿಂದ ರಕ್ಷಣೆ ಮಾಡಿದವನ ಪತ್ನಿಯೂ ಸಹ ವಾಯಿಗೆ ಸಮಾನರು ಮೇಲೆ ಹೇಳಿದವರೆಲ್ಲರೂ ಎಲ್ಲರಿಗೂ ಮಾತ್ರ ಸಮಾನರೆಂದು ವೇದದಲ್ಲಿ ಮುಖ್ಯವಾಗಿದೆ ಇದು ಇವರೊಳಗೆ ನ್ಯೂನತೆಯಾಗಲಿ ಆಧಿಕ್ಯವಾಗಲಿ ಇರುವುದಿಲ್ಲ ಹೆಣ್ಣು ಕೊಟ್ಟ ಮಾವನು ಅನ್ನದಾನ ಮಾಡಿದವನು ಜ್ಞಾನದಾನ ಮಾಡಿದವನು ಅಭಯ ಕೊಟ್ಟವನು ಜನ್ಮಕಾರಣನಾದ ತಂದೆಯು ಮಂತ್ರೋಪದೇಶಕನು ಜ್ಯೇಷ್ಠ ಸಹೋದರನು ಸಹ ತಂದೆಗೆ ಸಮಾನರು ಯಾವ ಮೂಢ ಮನುಜರು ಮೇಲೆ ಹೇಳಿದ ಸ್ತ್ರೀಯರನ್ನು ವರಿಸುವರು ಅದೇ ರೀತಿ ಯಾವ ಮೂಢ ಸ್ತ್ರೀಯರು ಮೇಲೆ ಹೇಳಿದ ಪುರುಷರನ್ನು ವರಿಸುವರು ಅವರೆಲ್ಲರೂ ಬ್ರಹ್ಮನ ಆಯು ಪ್ರಮಾಣದಷ್ಟು ಕಾಲ ಘೋರ ನರಕದಲ್ಲಿ ತೊಳಲುವರು ಇವರೆಲ್ಲರನ್ನು ಯಮಕಿಂಕರರು ಅಂಧಕೂಪವೆಂಬ ನರಕದಲ್ಲಿರಿಸಿ ದೂರದಿಂದಲೇ ಇವರನ್ನು ಹೊಡೆಯುವುದಲ್ಲದೆ ಇವರೆಲ್ಲರಿಗೂ ಮಲಮೂತ್ರಗಳನ್ನು ಬಲಾತ್ಕಾರದಿಂದ ತಿನ್ನಿಸುತ್ತಾರೆ ಎಲೈ ತಂದೆಯೇ ನೀನು ಸೃಷ್ಟಿಕರ್ತನು ಯಮನಿಗೆ ಶಾಸಕನೂ ಆಗಿರವೆ ಸೃಷ್ಟಿಕರ್ತನಾದ ನೀನೇ ನಿನ್ನ ಮಗಳನ್ನು ಬಯಸಿ ಸ್ವೀಕರಿಸುವುದು ಉಚಿತವೇ ಎಲೈ ಕಾಮಪೀಡಿತ ಮನಸ್ಕನೇ ನಮ್ಮ ಮುಂದೆ ನಿಲ್ಲದೆ ದೂರ ಹೋಗು ನಾವು ಶಾಪದಿಂದ ಬೂದಿ ಮಾಡಬಲ್ಲ ಶಕ್ತಿಯನ್ನು ಹೊಂದಿದ್ದರು ನಮ್ಮ ಜನಕನಾದ ನಿನ್ನನ್ನು ಭಸ್ಮ ಮಾಡಲು ಇಚ್ಛಿಸುವುದಿಲ್ಲ ಪಂಡಿತರಾದವರು ತಮ್ಮ ಗುರುವಿನ ಅಂದರೆ ತಂದೆಯಾದವನ ಸಾವಿರ ದೋಷಗಳನ್ನಾದರೂ ಸಹಿಸಬೇಕು ನೀತಿಶಾಸ್ತ್ರ ವಿಶಾರದರು ತಮ್ಮ ಗುರುವನ್ನು ಬಿಟ್ಟು ಧರ್ಮಬಾಹಿರರಾದ ಇತರರೆಲ್ಲರನ್ನು ನಾಶಗೊಳಿಸುವರು ಆದರೆ ತಮ್ಮ ಸರ್ವಸ್ವವನ್ನು ಕಿತ್ತುಕೊಳ್ಳುವ ಮತ್ತು ನಿಷ್ಠುರವಾಗಿ ಶಾಪ ಕೊಡುವ ಗುರುವನ್ನು ಸಾಧುಗಳೂ ಕೂಡ ನಿಂದಿಸುವುದಿಲ್ಲ ಅಷ್ಟೇ ಅಲ್ಲ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾರೆ ದೇವತೆಗಿಂತಲೂ ಮೇಲೆನಿಸಿದ ತನ್ನ ಗುರುವನ್ನು ಅಂದರೆ ತಂದೆಯನ್ನು ಯಾರು ದ್ವೇಷಿಸುವರು ಮತ್ತು ನಿಂದಿಸುವರು ಅವರು ಚಂದ್ರ ಸೂರ್ಯರಿರುವವರೆಗೂ ಅಂಧಕೂಪವೆಂಬ ನರಕದಲ್ಲಿ ತೊಳಲುವರು ಅಲ್ಲಿ ಯಮಕಿಂಕರರ ಪೆಟ್ಟಿನಿಂದ ವ್ಯಥೆಗೊಂಡವರಾಗಿ ನಿತ್ಯವೂ ಮಲಭಕ್ಷಕರಾಗಿರುವರಲ್ಲದೆ ಹಗಲು ರಾತ್ರಿ ಸರ್ಪ ಪ್ರಮಾಣದ ಕೀಟಗಳಿಂದ ಕಚ್ಚಲ್ಪಟ್ಟು ದುಃಖಿತರಾಗುವರು ಋಷಿಗಳೆಲ್ಲರೂ ಈ ರೀತಿಯಾಗಿ ಹೇಳಿ ಬ್ರಹ್ಮನ ಪಾದ ಕಮಲಗಳಿಗೆ ನಮಸ್ಕರಿಸಿದರು ಅಲ್ಲದೆ ಎಲ್ಲವೂ ದೈವೇಚ್ಛೆಯಂತೆ ನಡೆಯುವುದೆಂದು ಹೇಳಿ ಪ್ರಶಾಂತ ಮನಸ್ಕರಾದರು ಈ ರೀತಿಯಾಗಿ ಹೇಳಿ ಋಷಿಗಳೆಲ್ಲರೂ ತಮ್ಮ ತಮ್ಮ ಕಾರ್ಯಗಳಲ್ಲಿ ನಿರತರಾದರು ಇತ್ತ ಬ್ರಹ್ಮನು ಲಜ್ಜೆಯಿಂದ ಕೂಡಿ ತನ್ನ ಶರೀರವನ್ನು ತ್ಯಾಗ ಮಾಡಲು ಉದ್ಯುಕ್ತನಾದನು ಯೋಗ ಬಲದಿಂದ ಮೂಲಾಧಾರವೇ ಮುಂತಾದ ಶಕ್ರಗಳನ್ನು ಭೇದಿಸಿಕೊಂಡು ಪಂಚ ಪ್ರಾಣವಾಯುವನ್ನು ಬಿಗಿಹಿಡಿದು ಬ್ರಹ್ಮರಂಧ್ರಕ್ಕೆ ತಂದು ತನ್ಮೂಲಕವಾಗಿ ಪ್ರಾಣತ್ಯಾಗ ಮಾಡಿದನು ಆಗ ಮನಸ ಆ ಸಮಯದಲ್ಲಿಯೇ ಬ್ರಹ್ಮನು ಮನಸ್ಸಿನಲ್ಲಿಯೇ ಶ್ರೀಹರಿಯನ್ನು ಧ್ಯಾನ ಮಾಡಿ ನಮಸ್ಕರಿಸುವುದಲ್ಲದೆ ಎಲೈ ಸರ್ವೇಶ್ವರನಿ ನಿನ್ನ ಅನುಗ್ರಹದಿಂದ ನನ್ನ ಮನಸ್ಸು ಪರ ಆಸಕ್ತವಾಗದಿರಲಿ ಎಂದು ಬೇಡಿದನು ಕೀರ್ತಿಶಾಲಿಗಳಿಗೆ ಪ್ರಾಣತ್ಯಾಗಕ್ಕಿಂತ ದುಃಖವೂ ಅಪಕೀರ್ತಿದಾಯಕವೂ ಬೇರೊಂದಿಲ್ಲ ಎಂಬುದನ್ನು ಮನಸ್ಸಿನಲ್ಲಿಯೇ ಧ್ಯಾನಿಸುತ್ತ ಬ್ರಹ್ಮನು ಪರಬ್ರಹ್ಮದಲ್ಲಿ ಲೀನನಾದನು ಕಿತ್ತ ಬ್ರಹ್ಮನ ಕನ್ಯೆಯೂ ಸಹ ತಂದೆಯು ಮೃತನಾದುದನ್ನು ಕಂಡು ಬಾರಿ ಬಾರಿಗೂ ಗೋಳಾಡಿ ಯೋಗಬಲದಿಂದ ದೇಹತ್ಯಾಗ ಮಾಡಿ ತಾನು ಬ್ರಹ್ಮನಲ್ಲಿ ಐಕ್ಯಳಾದಳು ಅನಂತರ ಆ ಋಷಿಗಳೆಲ್ಲರೂ ತಮ್ಮ ತಂದೆಯು ಮತ್ತು ಸಹೋದರಿಯು ಸತ್ತುದನ್ನು ನೋಡಿ ದುಃಖಿತರಾದುದಲ್ಲದೆ ಕೋಪಗೊಂಡವರಾಗಿ ಸ್ವಾತ್ಮಾರಾಮನಾದ ಶ್ರೀಹರಿಯನ್ನು ಸ್ಮರಿಸಿಕೊಂಡರು ಆಗ ನನ್ನ ಅಂಶ ಸಂಭೂತನಾದ ಶ್ರೀಮನ್ನಾರಾಯಣನು ದಯೆಯಿಂದ ಜಾಗೃತೆಯಾಗಿ ಬಂದು ಬ್ರಹ್ಮಜ್ಞಾನಿಗಳಾದ ಆ ಬ್ರಹ್ಮ ಮತ್ತು ಅವನ ಕನ್ಯೆ ಇಬ್ಬರನ್ನು ಪ್ರತ್ಯಜ್ಜೀವಗೊಳಿಸಿದನು ಅಂದರೆ ಮತ್ತೆ ಅವರಲ್ಲಿ ಜೀವವನ್ನು ತುಂಬಿದನು ಪ್ರತ್ಯುಜ್ಜೀವಿತನಾದ ಬ್ರಹ್ಮನು ತನ್ನ ಮುಂದೆ ಶ್ರೀಹರಿಯನ್ನು ನೋಡಿ ನಿನ್ನ ಪಾದ ಕಮಲಗಳಲ್ಲಿ ನಿಶ್ಚಲವಾಗಿರುವಂತಹ ಶಾಶ್ವತ ಭಕ್ತಿಯನ್ನು ಅನುಗ್ರಹಿಸು ಎಂದು ವರವನ್ನು ಬೇಡಿಕೊಂಡನು ಈ ರೀತಿ ಬ್ರಹ್ಮನು ದೈನ್ಯದಿಂದ ಬೇಡುತ್ತಿರುವುದನ್ನು ನೋಡಿ ಕೃಪಾನಿಧಿಯಾದ ಶ್ರೀಮನ್ನಾರಾಯಣನು ಸತ್ಯವೂ ನೀತಿಯುತವೂ ಮನೋಹರವೂ ಆದ ಕೆಲವು ಉಪದೇಶ ವಚನಗಳನ್ನು ಹೇಳಿದನು ಕಥೆಯನ್ನು ಹೇಳುತ್ತಿರುವಂತಹ ನಾರಾಯಣ ಮಹರ್ಷಿಯು ಮುಂದುವರೆಸುತ್ತಾರೆ ಎಲೈ ಬ್ರಹ್ಮನೇ ಮುಖವನ್ನು ಮೇಲಕ್ಕೆ ಎತ್ತಿ ನಾನು ಹೇಳುವುದನ್ನು ಆಲಿಸು ಎಲೈ ಜಗದೊಡೆಯನೆ ಮನೋರೋಗಕ್ಕೆ ಸಮಾನವಾದ ಈ ಲಜ್ಜೆಯನ್ನು ದೂರ ಮಾಡು ಕ್ಷಮಿಸಿ ಈ ಕಥೆಯನ್ನು ಹೇಳುತ್ತಿರುವ ನಾರಾಯಣ ಮಹರ್ಷಿಗಳು ಅವರೂ ಕೂಡ ನಾರಾಯಣ ಸ್ವರೂಪರೇ ಆದುದರಿಂದ ಇಲ್ಲಿ ಇದನ್ನು ಅಂದರೆ ಪರಿಹಾರವನ್ನು ಹೇಳುತ್ತಿರುವುದು ಶ್ರೀಮನ್ನಾರಾಯಣನಾಗಿದ್ದಾನೆ ನೀಚನಾಗಲಿ ಮಹಾತ್ಮರಿಗಾಗಲಿ ತಮ್ಮ ಜನ್ಮಾಂತರ ಕರ್ಮ ಅನುಗುಣವಾಗಿ ಸತ್ಕೀರ್ತಿಯೋ ಅಪ್ಕೀರ್ತಿಯೋ ಸುಪ್ರತಿಷ್ಠೆಯೋ ಅಥವಾ ಉಪದ್ರವವೋ ಉಂಟಾಗುವುದರಲ್ಲಿ ಸಂಶಯವಿಲ್ಲ ಎಲ್ಲರಿಗೂ ಎಲ್ಲಕ್ಕಿಂತಲೂ ಜನ್ಮಾಂತರದ ತಮ್ಮ ಕರ್ಮವೇ ಬಲಿಷ್ಠವಾದುದು ಆದ್ದರಿಂದ ಸತ್ಪುರುಷರು ನಿತ್ಯವೂ ಸತ್ಕರ್ಮಾಚರಣೆಯಲ್ಲಿ ನಿರತರಾಗುವರು ಅವರು ಹಿಂದೆ ಮಾಡಿದ ಕರ್ಮ ಫಲವನ್ನು ಅನುಭವಿಸಿ ಶ್ರೀಹರಿಯ ಪಾದ ಕಮಲಗಳ ಧ್ಯಾನದಲ್ಲಿ ನಿರತರಾಗಿ ತಾವು ಆಗ ಮಾಡುವ ಕರ್ಮಗಳನ್ನು ನಿರ್ಮೂಲಗೊಳಿಸುವರು ಅಂದರೆ ನಿಷ್ಕಾಮ ಕರ್ಮವನ್ನು ಮಾಡುವರು ಯಾವ ಆಶೆಯ ಆಸೆಯನ್ನು ಇಟ್ಟುಕೊಳ್ಳದೆ ಯಾವ ಕಾಮವನ್ನು ಇಟ್ಟುಕೊಳ್ಳದೆ ಕೆಲಸವನ್ನು ಮಾಡುವರು ನೀಚ ಕರ್ಮಾಚರಣೆಯಿಂದ ಅಪಕೀರ್ತಿಯು ಲಜ್ಜೆಯೂ ಉಂಟಾಗುವುದರಲ್ಲೂ ಸಂಶಯವಿಲ್ಲ ಅದರಂತೆಯೇ ಸತ್ಕರ್ಮದಿಂದ ಸುಪ್ರತಿಷ್ಠೆಯು ಎಲ್ಲೆಡೆಯಲ್ಲಿ ಸತ್ಕೀರ್ತಿಯು ಲಭಿಸುವುದರಲ್ಲಿ ಸಂಶಯವಿಲ್ಲ ಎಲೈವಿಧಿಯೇ ಕಾಲ ಮತ್ತು ವಯಸ್ಸಿಗೆ ಅನುಗುಣವಾಗಿ ದೇಹಿಗೆ ಬಲ ರೂಪ ಮತ್ತು ಶುಭಾಶುಭಗಳಾದ ಕೀರ್ತಿಯುಂಟಾಗುವುದಲ್ಲದೆ ಸತ್ವ ರಜಸ್ಸು ಮತ್ತು ತಮಸ್ಸಿಗೆ ಅನುಗುಣವಾಗಿ ಪ್ರಪಂಚದಲ್ಲಿ ಭ್ರಾಂತಿಯು ಅಪಯಶಸ್ಸು ಉಂಟಾಗುವುದು ಋಣಬಾಧೆ ವ್ರಣಬಾಧೆ ಅಪವಾದಗಳು ಸಹ ಪ್ರಾಣಿಗಳಿಗೆ ಕಾಲಾನುಗುಣವಾಗಿ ಬಂದೇ ತೀರುವವು ಆದರೆ ಮಹಾತ್ಮರಿಗೆ ಸತ್ಕೀರ್ತಿ ಮತ್ತು ಅಪಕೀರ್ತಿಗಳು ಬರುವವೇ ಹೊರತು ಉಳಿದವುಗಳ ಬಾಧೆ ಇರುವುದಿಲ್ಲ ಪರಸ್ತ್ರೀಯರಲ್ಲಿಯೂ ಪರದ್ರವ್ಯಗಳಲ್ಲಿಯೂ ಅಪಕೀರ್ತಿಯು ನೆಲೆಸಿರುವುದರಿಂದ ಸತ್ಪುರುಷರು ತಮ್ಮ ಕ್ಲೇಶಕ್ಕೆ ಕಾರಣಗಳಾದಂತಹ ಪರಸ್ತ್ರೀ ಮತ್ತು ಪರದ್ರವ್ಯಗಳನ್ನು ಎಂದೆಂದಿಗೂ ಬಯಸುವುದಿಲ್ಲ ಯಾರ ಮನಸ್ಸು ಪರವಸ್ತುಗಳಲ್ಲಿ ಆಸಕ್ತವಾಗಿರುವುದು ಅವರಿಗೆ ನಿರಂತರವಾದಂತಹ ವಿಪತ್ತು ತಪ್ಪಿದುದಲ್ಲ ಅದರಲ್ಲಿಯೂ ಪರಸ್ತ್ರೀಯರನ್ನು ಪರರ ಸುವರ್ಣವನ್ನು ಮತ್ತು ಭೂಮಿಯನ್ನು ಬಯಸುವವರಿಗೆ ವಿಪತ್ ಪರಂಪರೆಗಳೇ ಉಂಟಾಗುವವು ಯಾರು ಪರಸ್ತ್ರೀಯರನ್ನು ಪರರ ಸುವರ್ಣವನ್ನು ನೋಡಿದರೂ ಸಹ ದೈವಯೋಗದಿಂದ ಅವುಗಳ ಆಶೆಯನ್ನು ತೊಳೆದುಕೊಳ್ಳುವರು ಅವರು ಶುಚಿಯಾಗಿಯೇ ಇರುವರು ಸತ್ಪುರುಷರು ಕ್ಷಯ ಮುಂತಾದ ರೋಗ ಭಯದಿಂದಲೂ ಜ್ಞಾನಹಾನಿ ಮತ್ತು ಲೋಕನಿಂದೆಯ ಭಯದಿಂದಲೂ ತಮ್ಮ ತಮ್ಮ ಸ್ತ್ರೀಯರಲ್ಲಿಯೂ ಮನಃಪೂರ್ವಕವಾಗಿ ಅನುರಕ್ತರಾಗಿರುವುದಿಲ್ಲ ತಪಸ್ವಿಗಳು ತಪಸ್ಸನ್ನು ಆಚರಿಸುವುದರಲ್ಲಿಯೂ ಪಂಡಿತರು ಶಾಸ್ತ್ರ ಚಿಂತನೆಯಲ್ಲಿಯೂ ಯೋಗಿಗಳು ಯೋಗಾಭ್ಯಾಸದಲ್ಲಿಯೂ ವೈದಿಕರು ವೇದಾರ್ಥ ಕರ್ಮಿಚಾರಗಳಲ್ಲಿಯೂ ನಿರತರಾಗಿರುವರು ಅಂತೆಯೇ ಪತಿವ್ರತೆಯರು ಪತಿ ಸೇವೆಯಲ್ಲಿಯೂ ಗೃಹಸ್ಥರು ಗ್ರಹಕರ್ಮಗಳಲ್ಲಿಯೂ ವಿಷಯ ಆಸಕ್ತರು ವಿಷಯ ಸುಖಗಳಲ್ಲಿಯೂ ನನ್ನ ಭಕ್ತರು ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಭಕ್ತರು ಪರಮಾತ್ಮನ ಸೇವೆಯಲ್ಲಿಯೂ ನಿರತರಾಗಿರುವರು ಈ ಮೇಲೆ ಹೇಳಿದವರು ತಮ್ಮ ತಮ್ಮ ಕರ್ತವ್ಯಗಳಲ್ಲಿ ನಿರತರಾಗಿದ್ದರೆ ಸಭೆಗಳಲ್ಲಿ ಎಲ್ಲರಿಂದಲೂ ಹೊಗಳಿಸಿಕೊಳ್ಳುವರು ವೇದೋಕ್ತ ಧರ್ಮವನ್ನು ಆಚರಿಸುವುದರಿಂದ ಪ್ರಶಂಸೆಯು ಆಚರಿಸದೇ ಇರುವುದರಿಂದ ನಿಂದೆಯೂ ಉಂಟಾಗುವುದು ಸದಾ ಸವ ಸದಾಚಾರವನ್ನು ಎಲ್ಲರೂ ಯಾವಾಗಲೂ ಹೊಗಳುವರು ಎಲೈ ಬ್ರಹ್ಮನೆ ದುರ್ಮಾರ್ಗಗಾಮಿಯನ್ನು ಕೃಷಕರೂ ಸಹ ನಿಂದಿಸುವರು ಅಲೈ ಬ್ರಹ್ಮದೇವನೇ ನನ್ನ ವರದಿಂದ ಜೀವಿತನಾದ ನನ್ನ ಭಕ್ತನಾದ ನಿನ್ನ ಮನಸ್ಸು ಇಂದಿನಿಂದ ಪರಸ್ತ್ರೀಯರಲ್ಲಿಯೂ ಪರರ ವಸ್ತುವಿನಲ್ಲಿಯೂ ಆಸಕ್ತವಾಗುವುದಿಲ್ಲ ನಾನು ಅನುಗ್ರಹಿಸಿದ ಬ್ರಹ್ಮಜ್ಞಾನವನ್ನು ಹೊಂದಿ ಮನಸ್ಸಿನಲ್ಲಿ ಸರ್ವದಾ ವಿಘ್ನನಾಶಕವಾದಂತಹ ನನ್ನ ಪಾದಕಮಲಗಳನ್ನು ಸ್ಮರಿಸುತ್ತ ನನ್ನ ಧ್ಯಾನದಲ್ಲಿಯೇ ಆಸಕ್ತನಾಗು ಎಲೈ ಬ್ರಹ್ಮನೇ ನಿನ್ನ ಮಗಳು ನಿನ್ನಿಂದ ಪರಿತ್ಯಕ್ತಳಾಗಿ ಕಾಮದೇವನನ್ನು ಕಾಮಿಸುವವಳಾಗಿ ರತಿ ಎಂಬ ಹೆಸರಿನಿಂದ ಪ್ರಖ್ಯಾತಳಾಗಿ ಎಲ್ಲರ ರತಿ ಸುಖಕ್ಕೂ ಅಧಿಷ್ಠಾತ್ರ ದೇವತೆಯಾಗಲಿ ವೃಂದಾವನ ವಿನೋದಿಯಾದ ಶ್ರೀಮನ್ನಾರಾಯಣನು ಬ್ರಹ್ಮನನ್ನು ಕುರಿತು ಈ ರೀತಿಯಾಗಿ ಆಶ್ವಾಸನೆ ಮಾಡಿ ಶಾಶ್ವತವಾದಂತಹ ವೈಕುಂಠ ಲೋಕಕ್ಕೆ ಹಿಂತಿರುಗಿದನು ಇಲ್ಲಿಗೆ ಬ್ರಹ್ಮವೈವರ್ತ ಮಹಾಪುರಾಣದ ಶ್ರೀಕೃಷ್ಣ ಜನ್ಮಖಂಡದಲ್ಲಿ ಶ್ರೀ ರಾಧಾಕೃಷ್ಣರ ಸಂವಾದವೆಂಬ ಮೂವತ್ತ್ ಐದನೆಯ ಅಧ್ಯಾಯವು ಮುಗಿದುದು ಈ ರೀತಿಯಾಗಿ ಮೋಹಿನಿಯ ಶಾಪದಿಂದ ಅಪವಿತ್ರನಾಗಿದ್ದ ಬ್ರಹ್ಮನು ಶ್ರೀಮನ್ನಾರಾಯಣನ ಪ್ರೇರಣೆಯಂತೆಯೇ ಗಂಗೆಯಲ್ಲಿ ಮಿಂದು ಪರಮ ಪವಿತ್ರನಾದನು ಅನಂತರ ಗೋಲೋಕಕ್ಕೆ ಹೋಗಿ ಪ್ರತ್ಯಂಶ ಸಂಭೂತಳಾದ ಭಾರತಿಯನ್ನು ಅನನ್ಯ ಭಕ್ತಿಯಿಂದ ಭಜಿಸಿದನು ಮತ್ತು ಮನ್ಮಥಾಸ್ತ್ರಗಳ ಪ್ರಭಾವವನ್ನು ಆಕೆಗೆ ವಿವರಿಸಿದನು ಕೂಡಲೇ ವಾಗೇಶ್ವರಿಯು ಮೋಹಿನಿಯ ಶರೀರದಲ್ಲಿ ಸೇರಿಕೊಂಡಳು ಬ್ರಹ್ಮನು ಆಕೆಯೊಡನೆ ಚಿರಕಾಲ ರತಿಸುಖವನ್ನು ಅನುಭವಿಸಿ ಆಕೆಯ ಇಷ್ಟಾರ್ಥವನ್ನು ಪೂರ್ಣಗೊಳಿಸಿ ಅವಳನ್ನು ಬಿಟ್ಟು ತನ್ನ ಲೋಕಕ್ಕೆ ಬಂದನು ಅಲ್ಲಿ ಪರಮ ಸುಂದರಿಯು ಲೋಕ ಕಲ್ಯಾಣಕಾರಳು ಆದಂತಹ ಭಾರತೀ ದೇವಿಯೊಡನೆ ಸುಖವಾಗಿದ್ದನು ಹಿಂದೆ ಪಾತ್ಪಕಲ್ಪದಲ್ಲಿ ಬ್ರಹ್ಮನು ಶ್ರೀಕೃಷ್ಣನ ಪ್ರೇರಣೆಯಂತೆಯೇ ಸೃಷ್ಟಿ ಕಾರ್ಯದಲ್ಲಿ ತೊಡಗಿರುವಾಗ ಸನಕಾದಿ ದೇವತೆಗಳೆಲ್ಲರನ್ನೂ ಸೃಷ್ಟಿ ಮಾಡಿದ ನಂತರ ಕಾಮದೇವನನ್ನು ತ್ರಿಲೋಕ ಸುಂದರಿಯಾದಂತಹ ಕನ್ಯೆಯೊಬ್ಬಳನ್ನು ಸೃಷ್ಟಿ ಮಾಡಿದನು ಆ ಕಾಮದೇವನಿಗೆ ಎಲ್ಲರ ಹೃದಯದಲ್ಲೂ ನೆಲೆಸುವಂತೆ ಅನುಗ್ರಹಿಸಿ ಪಂಚ ಬಾಣಗಳನ್ನು ಕೊಟ್ಟನು ಆ ಮನ್ಮಥನು ಆ ಬಾಣಗಳ ಶಕ್ತಿಯನ್ನು ಪರೀಕ್ಷಿಸಲೋಸಗ ಬ್ರಹ್ಮನ ಮೇಲೆಯೇ ಅವುಗಳನ್ನು ಪ್ರಯೋಗಿಸಿದನು ಕೂಡಲೇ ಬ್ರಹ್ಮನು ಕಾಮಿಯಾಗಿ ತಾನು ಸೃಷ್ಟಿ ಮಾಡಿದ ಕನ್ಯೆಯನ್ನೇ ಕಾಮಿಸಿ ಬರಲು ಆಕೆಯು ಓಡಿ ಹೋಗಿ ಸನಕಾದಿ ಮಹರ್ಷಿಗಳ ಮರೆಹೊಕ್ಕಳು ಆಗ ಆ ಋಷಿಗಳೆಲ್ಲರೂ ಕಾಮಿಯಾದ ಬ್ರಹ್ಮನಿಗೆ ವಿವೇಕವನ್ನು ಹೇಳಿ ಸುಮ್ಮನಾದರು ಅಪಮಾನಿತನಾದ ಬ್ರಹ್ಮನು ಯೋಗ ಬಲದಿಂದ ದೇಹತ್ಯಾಗ ಮಾಡಿದನು ತಂದೆಯು ದೇಹತ್ಯಾಗ ಮಾಡಿದುದನ್ನು ನೋಡಿ ಆ ಕನ್ಯೆಯು ದೇಹತ್ಯಾಗ ಮಾಡಿ ಬ್ರಹ್ಮನಲ್ಲೇ ಐಕ್ಯವಾದಳು ಇದನ್ನು ನೋಡಿದ ಸನಕಾದಿಗಳೆಲ್ಲ ಶ್ರೀಹರಿಯನ್ನು ಭಕ್ತಿಯಿಂದ ಭಜಿಸಲು ಶ್ರೀಹರಿಯು ಪ್ರಸನ್ನನಾಗಿ ಬ್ರಹ್ಮನನ್ನು ಆ ಕನ್ಯೆಯನ್ನು ಪ್ರತ್ಯುಜೀವಗೊಳಿಸಿದನು ಆಗ ಬ್ರಹ್ಮನು ಶ್ರೀಕೃಷ್ಣನ ಪಾದಕಮಲಗಳಲ್ಲಿ ಅನನ್ಯ ಭಕ್ತಿಯೊಂದನ್ನು ಮಾತ್ರ ಅನುಗ್ರಹಿಸಬೇಕೆಂದು ಬೇಡಿಕೊಂಡನು ಶ್ರೀಕೃಷ್ಣನು ಹಾಗೆಯೇ ಆಗಲೆಂದು ಅನುಗ್ರಹಿಸಿ ಬ್ರಹ್ಮನಿಗೆ ಬ್ರಹ್ಮನ ಕನ್ಯೆಗೆ ರತಿ ಎಂದು ಹೆಸರಿಟ್ಟು ಆ ರತಿ ದೇವಿಯು ಮನ್ಮಥನನ್ನು ವರಿಸಿ ಸುಖವಾಗಿರುವಂತೆ ಹೇಳಿ ವೈಕುಂಠ ಲೋಕಕ್ಕೆ ತೆರಳುತ್ತಾನೆ ಈ ರೀತಿಯಾಗಿ ಈ ಅಧ್ಯಾಯದ ಎರಡನೆಯ ಭಾಗದಲ್ಲಿ ಸನಕ ಸನಂದನಾದಿಗಳನ್ನು ಸೃಷ್ಟಿಸಿ ಅವರೆಲ್ಲರೂ ನಿವೃತ್ತಿ ಮಾರ್ಗವನ್ನು ಅನುಸರಿಸುವುದನ್ನು ನೋಡಿ ಲೋಕದಲ್ಲಿ ಜನರು ನಿವೃತ್ತಿ ಮಾರ್ಗವನ್ನು ಅನುಸರಿಸದೆ ಪ್ರವೃತ್ತಿಯಲ್ಲಿ ತೊಡಗಬೇಕೆಂದು ರತಿ ಸುಖವನ್ನು ಪಡೆಯುವ ಮೂಲಕ ಪ್ರಪಂಚದ ಸೃಷ್ಟಿಯು ಮುಂದುವರಿಯಬೇಕೆಂಬ ಸದುದ್ದೇಶದಿಂದ ಆ ಚತುರ್ಮುಖ ಬ್ರಹ್ಮನು ಮನ್ಮಥ ಮತ್ತು ರತಿಯರನ್ನು ಸೃಷ್ಟಿಸುತ್ತಾನೆ ಆ ಮನ್ಮಥನಿಗೆ ಪ್ರಪಂಚದಲ್ಲಿರುವ ಮನುಷ್ಯರನ್ನು ಭ್ರಮೆಯ ಮೋಹಕ ಲೋಕದಲ್ಲಿ ಮುಳುಗಿಸುವ ಸಲುವಾಗಿ ಪಂಚ ಕೊಡುತ್ತಾನೆ ಆ ಸಂದರ್ಭದಲ್ಲಿ ಬಾಣಗಳ ಶಕ್ತಿಯನ್ನು ಪರೀಕ್ಷಿಸುವ ಸಲುವಾಗಿ ಬ್ರಹ್ಮನ ಮೇಲೆಯೇ ಮನ್ಮಥನು ಪ್ರಯೋಗ ಮಾಡಿದಾಗ ಸ್ವತಃ ಬ್ರಹ್ಮನೇ ಕಾಮ ಪೀಡಿತನಾಗಿ ತಾನು ಸೃಷ್ಟಿಸಿದ್ದಂತಹ ತನ್ನ ಮಗಳ ಹಿಂದೆಯೇ ಓಡಿ ಹೋಗುತ್ತಾನೆ ತದನಂತರ ತನ್ನ ಮಕ್ಕಳಿಂದಲೇ ಯೋಗ್ಯವಾದಂತಹ ಒಂದು ಜ್ಞಾನವನ್ನು ಪಡೆದವನಾಗಿ ಅಪಮಾನಿತನಾಗಿ ಶರೀರವನ್ನು ತ್ಯಜಿಸುವುದರಲ್ಲಿದ್ದಾಗ ಶ್ರೀಕೃಷ್ಣ ಪರಮಾತ್ಮನು ಅಲ್ಲಿಗೆ ಬಂದು ಆತನನ್ನು ಹಾಗೂ ಆತನೊಡನೆಯೇ ಶರೀರ ತ್ಯಜಿಸುತ್ತಿದ್ದಂತಹ ಆ ಕನ್ಯೆಯನ್ನು ಬದುಕಿಸಿ ಆ ಕನ್ಯೆಯನ್ನು ಕನ್ಯೆಗೆ ರತಿ ಎಂದು ಹೆಸರಿಟ್ಟು ಆಕೆಯನ್ನು ಮನ್ಮಥನು ಒರಿಸುವುದಾಗಿಯೂ ಆ ರತಿ ಮನ್ಮಥರ ಪಾಠದಿಂದಾಗಿ ಜಗತ್ತಿನ ಜನರೆಲ್ಲರೂ ಕಾಮ ಕಾಮದಲ್ಲಿ ಆಸಕ್ತಿ ಉಳ್ಳವರಾಗಿ ಜಗತ್ತಿನ ಜೀವ ಸೃಷ್ಟಿಯು ಮುಂದುವರಿಯುವುದಾಗಿ ಶ್ರೀ ಕೃಷ್ಣ ಪರಮಾತ್ಮನು ತಿಳಿಸುತ್ತಾನೆ ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ యామహం ప్రాథయే నిత్యం విద్యాదానేహి మే నమస్కారం